विश्व हिंदू परिषद बजरंग दल इचलकरंजी। Bajaranga.
Thank you.
Shivaji Maharaj ki jai. Bajarang.
ಸಂಸದರೇ, ಮಡಿಕೇರಿ ನಗರದ ರಾಜಬೀದಿಯಲ್ಲಿ ಸಾಗುತ್ತಿದೆ ಮಾತೃಮಂಡಳಿ ದುರ್ಗಾವಾಹಿನಿ ನೇತೃತ್ವದ ಗೀತಾ ಜಯಂತಿಯ ಅಂಗವಾಗಿ ನಡೆಯುತ್ತಿರುವ ಶೌರ್ಯ ಸಂಚಲನ We'll be right back.
ಹೆಣ್ಣು ಮಗಳ
ನಮ್ಮ ಸೈನಿಕರು ಹೇಳುತ್ತಾ ಇದ್ರು. ಒಬ್ಬರು ಸೈನಿಕರು ನನಗೆ ಹೇಳುತ್ತಾ ಇದ್ರು, ಶ್ರೀಕೃಷ್ಣ ನಿಮ್ ಗೊತ್ತ ಅವರು ಕಾರ್ಗಿಲ್ ಅಲ್ಲಿ ಹೋರಾಟ ಮಾಡಿದಂತ ಸೈನಿಕ, ಈ ಕಾರ್ಗಿಲ್ ಬೆಟ್ಟ ಎತ್ತರ ಪ್ರದೇಶ, ಅವರು ಆ ಕಡೆಯಿಂದ ಎತ್ತರ ಕೊಂಡಿದ್ರು, ನಾವು ಕೆಳಗಡೆ ಇದ್ವಿ, ಕೆಳಗಡೆಯಿಂದ ಮೇಲ್ಗಡೆ ನೋಡಿದ್ರೆ ಅವ್ರು ಕಾಣಬೇಕು ಅಂತ ಇಲ್ಲ, ಆದ್ರೆ ಮೇಲ್ಗಡೆಯಿಂದ ಕೆಳಗಡೆ ಇಳಿದು ನೋಡಿದ್ರೆ ನಾವು ಕಾಣೋ ಎಲ್ಲ ಅವಕಾಶಗಳು ಅವರಿಗಿತ್ತು. ನಾವು ಈ ಗುಡ್ಡವನ್ನ ಏರಬೇಕಾಗಿತ್ತು, 150 ಕಿಲೋಮೀಟರ್ ಸ್ಟ್ರೆಚ್ ಅನ್ನು ಇಡೀ ಕಾರ್ಗಿಲ್ ಪ್ರದೇಶ ಒಳ್ಳೆಯತನವನ್ನ
ನೀರು ಚುಂಬಿಸಿ
ಸೇನಾಧಿಕಾರಿ ಮೂರು ಸೇನಾ ವ್ಯವಸ್ಥೆ
ಅನಾವರಣ ಕೊಡದೆ ಸಂಘಟಿತ ಶಕ್ತಿ ಯಾವತ್ತೂ ಕೂಡ ವಿಘಟನೆಯಾಗಬಾರದು ಅಂತ ಹೇಳಿ ಇಂಥ ಕಾರ್ಯಕ್ರಮವನ್ನು ನಾವು ಆಗಾಗ ಮಾಡ್ತಿರೋಣ. ನಮ್ಮ ಕಾರ್ಯಕರ್ತರಿಂದವರು ಗೊತ್ತ, ಬಿಜೆಪಿ ಹೋಗಿ ಅಧಿಕಾರ ಹಿಡಿದವರು, ಅವರ ಕಥೆ ನಮಗೆ ಗೊತ್ತಿಲ್ಲ. ಆದರೆ ಕಾರ್ಯಕರ್ತರ ನಿಸ್ವಾರ್ಥ ಸೇವೆ ಅದನ್ನ ಮರೆಯೋ ಹಾಗಿಲ್ಲ, ಆ ಋಣವನ್ನ ಮರೆಯೋ ಹಾಗಿಲ್ಲ. ಎಂತ ಕಾರ್ಯಕರ್ತರು, ನಮ್ಮ ಸುಳ್ಳಿದ ಒಬ್ಬರು ಸಂಘದ ಹಿರಿ ಜೀವ ಕಾಲು ಗ್ಯಾಂಗ್ರೀನ್ ಆಗಿ ಕೆವಿಜಿ ಹಾಸ್ಪಿಟಲ್ ನಲ್ಲಿ ಮಲಗಿದ್ರು, ಕಾಲು ಕಟ್ ಮಾಡಿದ್ರು. ಒಬ್ಬಳೇ ಮಗಳು ಕಲ್ಲಡಕದಲ್ಲಿ ನಡೆದಂತಹ ಇಬ್ರಾಹಿಂ, ಇಬ್ರಾಹಿಂ ಇಸ್ಮಾಯಿಲ್ ಯಾರೋ ಬೈದಾನೆ ಬಾಪಿ, ಅವರನ್ನ ಅವನ ಹತ್ಯೆಯ ಕೇಸ್ ಇವರ ಮೇಲೆ ಬಿದ್ದಿತ್ತು. 12-13 ಜನರ ಮೇಲೆ ಕೇಸ್ ಇತ್ತು. ಅದರ ಒಬ್ಬರು ಇವಳು ಟೈಲರ್ ಚಂದ್ರುವಣ್ಣ ಅಂತವರನ್ನ ಹೇಳದಿದ್ದದ್ದು ನಾವೆಲ್ಲ. ಅವರು ಈ ಪರಿಸ್ಥಿತಿಯಲ್ಲಿ ಮಲಗಿದ್ದಾರೆ. ಒಬ್ಬಳೇ ಅವಳು 12 ವರ್ಷಗಳ ಕಾಲ ನನ್ನ ಅಪ್ಪ ಯಾರು ಅಂತ ಹೇಳಿ ಅವಳು ನೋಡೇ ಇರುವಂತೆ ಈ ಪ್ರಕರಣದ ಟೈಮಲ್ಲಿ ಅಂತ ಮಗಳ ಗಂಡ ನನ್ನ ಸ್ನೇಹಿತ ಮಲಗಿದ್ದಾಳೆ ಮಾವ, ದಿನ ಸಿಗಾಪಟ್ಟೆ ಖರ್ಚಾಗ್ತಾ ಇದೆ ಹಾಸ್ಪಿಟಲ್ ಅಲ್ಲಿ. ಅವರ ಡೈರಿಯನ್ನ ಮೊತ್ತ ಮೊದಲ ಬಾರಿಗೆ ಓಪನ್ ಮಾಡ್ತಾರೆ ನನ್ನ ಸ್ನೇಹಿತ ಇವರ ಅಳಿಯ. ಏನಾದ್ರು ಮಾಡಿಟ್ಟದ್ದುಂಟ ಕಾಸು ಅಂತ 5 ಸೆನ್ಸ್ ಜಾಗ ಇಲ್ಲ ಈ ಮನುಷ್ಯನಿಗೆ. ಪೂರ್ತಿ ಸಂಘಕ್ಕೆ ಅವರ ಬದುಕು ಮತ್ತು ಇಂಥ ಪ್ರಕರಣಗಳಿದ್ದಾರೆ. ಕೇಸು ಕೋರ್ಟು ಅದು ಇದು ಪೊಲೀಸು ಇದೇ ಐದು ಸೆನ್ಸ್ ಜಾಗ ಇಲ್ಲ. ಎಲ್ಲಿದೆ ದುಡ್ಡು ಖರ್ಚು ಮಾಡಲಿಕ್ಕೆ? ಅಳಿಯನು ಸಿಕ್ಕಾಪಟ್ಟೆ ಶ್ರೀಮಂತ ಏನು ಅಲ್ಲ, ಏನಾದ್ರು ಎಲ್ಲಾದ್ರೂ ಇಟ್ಟಿದ್ದಾರ ಅಂತ ಡೈರಿ ಓಪನ್ ಮಾಡಿದರೆ ಯಾರಿಗೆ ಎಷ್ಟು ಕೊಟ್ಟೆ ಉಂಟಂತೆ, ಎಷ್ಟು ಬಂದಿದೆ ಅಂತ ಇಲ್ಲವೆ. ಇಂತಹ ಬದುಕು ಐಟಿಸಿ ಆಗಿದೆ, ಸಂಘ ಶಿಕ್ಷಾ ವರ್ಗ ಆಗಿದೆ ಅಳಿಯನಿಗೆ. ಆದರೂ ತಾಳ್ಮೆ ಮೀರಿ ಕೇಳಿ ಹೋಯ್ ಮಾವ, ಸಂಘ 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 ಅಂತ ಜೀವನ ಮಾಡಿದ್ರಲ್ಲ, ಈ ಟೈಮಲ್ಲಿ ಸಂಘ ಇದೆಯಾ ನಿಮಗೆ ಅಂತ ಕೇಳಿದ್ರಂತೆ. ದೇಶ 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 ಅಂತ ಬದುಕನ್ನ ಸಮರ್ಪಿಸಿದ್ರಲ್ಲ, ಈಗ ದೇಶ ಇದೆಯಾ ನಿಮ್ ಜೊತೆಗೆ, ಹಣ ಕೊಡ್ಲಿಕ್ಕೆ ಖರ್ಚಾಗ್ತಾ ಉಂಟು ಅಂತ ಕೇಳಿದ್ರಂತೆ. ಸಾಯೋದಕ್ಕಿಂತ 2 ಗಂಟೆಗಳ ಮೊದಲು ಈ ಟೈಲರ್ ಚಂದ್ರುವಣ್ಣ ಹೇಳುತ್ತಾರೆ ಅಳಿಯನಿಗೆ ಮುಗಿದು, ಛೀ ನಿನ್ನನ್ನು ಅಳಿಯ ಅಂತ ಹೇಳುವುದಕ್ಕೆ ನಾಚಿಕೆ ಆಗಲಿಕ್ಕೆ ಹೋಗ್ತಾರೆ. ನಾನು ಈ ದೇಶಕ್ಕೆ ಸಂಘಕ್ಕೆ ಬದುಕನ್ನ ಕೊಟ್ಟದ್ದು ನನಗೆ ಪ್ರತಿಯಾಗಿ ಸಂಘ ಏನನ್ನು ಕೊಡಬೇಕು ಅನ್ನೋ ನಿರೀಕ್ಷೆಯಲ್ಲ, ಆಸೆಯಿಂದ ಅಲ್ಲ. ನೋಡು, ನಾನು ಪ್ರಾಣ ಬಿಡುವಾಗ ಭಗವಂತ ಕೊಟ್ಟ ಜನ್ಮವನ್ನ ವೇಸ್ಟ್ ಮಾಡಿಲ್ಲ, ಹಿಂದುತ್ವಕ್ಕಾಗಿ ಮುಡಿಪಾಗಿಟ್ಟಿದ್ದೇನೆ ಅಂತ ಹೇಳುವ ನೆಮ್ಮದಿಯಿಂದ ತೃಪ್ತಿಯಿಂದ ಕೊನೆಯ ಉಸಿರು ಬಿಡ್ತೇನೆ ಕಣಪ್ಪ. ಇಷ್ಟು ನೆಮ್ಮದಿ ನಿನಗೆ ಯಾರಿಗೂ ಇರ್ಲಿಕ್ಕೆ ಚಾನ್ಸ್ ಇಲ್ಲ ಅಂದ್ರಂತೆ. ಇದು ಸಂಘದ ಕಾರ್ಯಕರ್ತರ ನಿಲುವುಗಳು. ಇಂತಹ ಕಾಣದ ಅದೆಷ್ಟೋ ಕಾರ್ಯಕರ್ತರ ಪರಿಶ್ರಮದಿಂದ ಇವತ್ತು ಹಿಂದುತ್ವ ರಾಜಿಸ್ತಾ ಇದೆ, ರಾಜಿಸ್ತಾ ಇದೆ. ಹಿಂದೂ ಅವನತಿಯಂತ ಸತ್ತ ನಮ್ಮ ಪುತ್ತೂರಿನ ಟಾಪ್ ಪ್ರೇರಣ ಇದ್ದರು ಶ್ರೀಕೃಷ್ಣ. ಇವತ್ತು ನೀವು ಕೇಸರಿ ಶಲ್ಯ ಹಾಕೊಂಡು ಕೈಯಲ್ಲಿ ರಾಖಿ ಕಟ್ಕೊಂಡು ನಿರ್ಭಯವಾಗಿ ಓಡಾಡ್ತಾ ಇದ್ದೀರಲ್ಲ, ನಮ್ ಕಾಲ ಒಂದಿತ್ತು ನಮ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರಾದ್ರೂ ಕೈಯಲ್ಲಿ ಖಾಕಿ ಇಟ್ಕೊಂಡ್ರು ಅಂತಂದ್ರೆ ಅವರನ್ನ ದುರುಗುತ್ತಿ ನೋಡೋ ಕಾಲ ಇತ್ತು, ಇವತ್ತಾಗಿಲ್ಲ, ನಿರ್ಭಯವಾಗಿ ಓಡಾಡಬಹುದು ಅಂತ. ಈ ಕಾಲಕ್ಕೆ ಕಾರಣ ಯಾರುಂತ, ಅಸಂಖ್ಯ ಕಾರ್ಯಕರ್ತರು ರಕ್ತ ಚೆಲ್ಲಿದ್ದಾರೆ, ಪ್ರಾಣ ಕೊಟ್ಟಿದ್ದಾರೆ, ನಮ್ಗೆ ಯಾರಿಗೂ ಅವರ ನೆನಪೇ ಇಲ್ಲ, ನೆನಪು ಅವರಿಗೆ ಬೇಕಾಗೂ ಇಲ್ಲ ಅಂತ ಹೇಳ್ತಾ ಇದ್ರು. ಸರಳತೆ ಅಂತಂದ್ರೆ ಒಂದು ಉದಾಹರಣೆ ಹೇಳಿ ಮುಗಿಸ್ತೇನೆ. ನಾನು ಸಂಘದವರೇ ಆಗಿರೋದ್ರಿಂದ ಹೇಳಬೇಕು. ನಾನು ರೈಲು ಹೋಗ್ತಾ ಇತ್ತು, ಇಬ್ಬರು ಹೆಣ್ಣು ಮಕ್ಕಳು, ಒಬ್ಬಳು ಜರ್ನಲಿಸಂ ಸ್ಟೂಡೆಂಟ್, ಇನ್ನೊಬ್ಳು ಸ್ಟೂಡೆಂಟ್.
ದೇವರೇ ಬಲ್ಲ ಶಾಪ ಹಾಕಬಾರದು ನಾವು
ದೇವರೇ ಬಂದ ಎಲ್ಲರಿಗೂ ಒಳ್ಳೆ ಬುದ್ಧಿಯನ್ನು ಕೊಡ್ಲಿ. ಕಾಶಿ ವಿಶ್ವನಾಥ ಮಂದಿರ ನಿರ್ಮಾಣ ಆಗೋ ಟೈಮಲ್ಲಿ, ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಆಗೋ ಟೈಮಲ್ಲಿ ನಂಜನಗೂಡಿನ ದೇವಸ್ಥಾನವೂ ನಿರ್ಮಾಣಗೊಳ್ಳಲಿ. ಯಾವ ದೇವಸ್ಥಾನಕ್ಕೂ ಯಾವ ಆತಂಕಗಳು ಬರದೇ ಇರಲಿ. ದತ್ತಪೀಠದಲ್ಲಿ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದಗಳ ಪಾಠ ಪ್ರವಚನ ನಡೀತಾ ಇತ್ತು ಒಂದು ಕಾಲದಲ್ಲಿ. ಉಪನಿಷತ್ತುಗಳ ವ್ಯಾಖ್ಯಾನ ನಡೀತಾ ಇದ್ದಂತ ವೇದ ಪೀಠ ಅದು. ಆ ವೇದ ಪೀಠದ ದತ್ತ ಗುರುವಿನ ಪಾದಕ್ಕೆ ಯಾವುದೋ ಖುರಾನ್ ವಾಕ್ಯದ ಮೂಲಕ ಅರ್ಚನೆ ಮಾಡುವಂತಹ ಅಧೋಗತಿ ಹಿಂದೂಗಳಿಗೆ ಬರದೇ ಇರಲಿ. ಮತ್ತೆ ವೇದ ಮಂತ್ರಗಳ ದೋಷಗಳ ನಡುವೆ, ದಾಸ ಸಂಕೀರ್ತನೆಗಳ ನಡುವೆ ನಮ್ಮ ದತ್ತ ಗುರುವಿನ ಪುಣ್ಯಾರ್ಚನೆಯನ್ನು ಮಾಡುವಂತಹ ಯೋಗ ಭಾಗ್ಯ ನಮಗೆಲ್ಲರಿಗೂ ಪ್ರಾಪ್ತಿಯಾಗುವಂತೆ ಆಗಲಿ ಅಂತ ಹೇಳಿ ತಾಯಿ ಕಾವೇರಮ್ಮನಲ್ಲಿ, ಓಂಕಾರೇಶ್ವರ ದೇವರ ಪಿತೃ ಪದತಲಗಳಲ್ಲಿ, ತಾಯಿ ಭಾರತ ಮಾತೆಯಲ್ಲಿ ಅತ್ಯಂತ ಭಾವಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಂಡು ವಿನಮಿಸ್ತಾ ಇದ್ದೇನೆ. ಜೈ ಹಿಂದೂಸ್ತಾನ್. ಸೂಚಿ ಭಾಷಣ ಮಾಡಿದಂತಹ ಶ್ರೀಕೃಷ್ಣಜಿಯವರಿ ಉಪಾಧ್ಯಾಯರಿಗೆ ಧನ್ಯವಾದಗಳು. ಈಗ ಅಧ್ಯಕ್ಷರ ಭಾಷಣ, ವಿಶ್ವಹಿಂದು ಪರಿಷತ್ನ ಜಿಲ್ಲಾಧ್ಯಕ್ಷರಾದಂತಹ ಕೃಷ್ಣಮೂರ್ತಿಜಿಯವರು ಅಧ್ಯಕ್ಷ ಭಾಷಣ ಮಾಡಿದ್ದಾರೆ. ಹನುಮ ಭಜರಂಗಿ ಶ್ರೀರಾಮನನ್ನು ನನ್ನ ಹೃದಯ ಗಮನಿಸಿದಂತಹ ಭಕ್ತ, ತನ್ನ ಸಾಮರ್ಥ್ಯ ಏನು ಎಂಬುದು ತಿಳಿಯದೆ ದಿಕ್ಕು ತೋಚದೆ ನಿಂತಿದ್ದ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ಹೇಳ್ತಾನೆ, ಹನುಮ ಲಂಘಿಸು ಸಮುದ್ರವ, ಲಂಘಿಸ್ತಾನೆ ಹನುಮ, ಲಂಕೆಗೆ ಹೋಗ್ತಾನೆ, ಸೀತಾಮಾತೆಯನ್ನು ಕಾಣ್ತಾನೆ. ಅಂತಹ ಪರಮ ಭಕ್ತ ಹನುಮನನ್ನ ಮೊದಲಿಗೆ ವಂದಿಸ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀಕೃಷ್ಣ ಉಪಾಧ್ಯಾಯ, ವಿಶ್ವ ಹಿಂದೂ ಪರಿಷತ್ ಕೂಡ ಜಿಲ್ಲೆಯ ಕಾರ್ಯಾಧ್ಯಕ್ಷರಾದಂತಹ ಸುರೇಶ್ಜಿಯವರೇ, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂತಹ ಶ್ರೀ ರಮೇಶ್ ಜಿಯವರೇ, ಭಜರಂಗದ ಸಂಯೋಜಕರಾದಂತಹ ಹರೀಶ್ ಅವರೇ, ದುರ್ಗಾವಾಹಿನಿ ಸಂಯೋಜಕಿ ಶ್ರೀಮತಿ ಅಂಬಿಕಾ ಅವರೇ, ತನ್ನ ನರನಾಡಿಗಳಲ್ಲಿ ರಕ್ತದ ಕಣ ಕಣದಲ್ಲಿ ಹಿಂದುಂಬುವಂತೆ ತುಂಬಿ ಮನಸ್ಸಿನಲ್ಲಿ ಪ್ರಭು ಶ್ರೀರಾಮಚಂದ್ರನನ್ನು ನೆನೆಸಿ ಇಂದು ಯಾವುದಕ್ಕೂ ಬಗ್ಗುವುದಿಲ್ಲ, ಇಂದು ಯಾವ ಕ್ಷಣದಲ್ಲಿ ಬೇಕಾದರೂ ಹುಟ್ಟಿದ್ದೇನಲ್ಲ ಎಂದು ಮಡಿಕೇರಿಯ ಮುಖ್ಯ ಬೀದಿಗಳಲ್ಲಿ ಮತ್ತು ಸಾಗಿರುವಂತಹ ನನ್ನ ನಮ್ಮೆಯ ಹಿಂದೂ ಕಾರ್ಯಕರ್ತ ಬಂಧುಗಳೇ, ಬಹುಶಃ ಮಡಿಕೇರಿಯಲ್ಲಿ ಇವತ್ತು ಒಂದು ಶೌರ್ಯ ಸಂಚಲನ ಏನಾಗಿದೆ, ಇಡೀ ಕೊಡಗು ಜಿಲ್ಲೆಯ ಹಿಂದೂ ಕಾರ್ಯಕರ್ತರ ಮನಗಳೆಲ್ಲವೂ ಹುಟ್ಟಿದೆದ್ದಿದೆ. ಒಬ್ಬ ಹಿಂದೂ ಇವತ್ತು ಎದ್ದು ಮಾತನಾಡ್ತಾನೆ ಅಂತಂದ್ರೆ ಪೊಲೀಸರಿಗೆ ಭಯ, ಮಸೀದಿ ಮುಂದೆ ಮೆರವಣಿಗೆ ಹೋಗ್ತಾನೆ ಅಂತಾದ್ರೆ ನಿಮಗೆ ಪರ್ಮಿಷನ್ ಕೊಡುವುದಿಲ್ಲ ಅನ್ನುವ ಕಾಲಘಟ್ಟ. ನೀವು ರಾಮನ ಭಜನೆಯನ್ನ ಭಜನೀಯ ಭಜನೆಯನ್ನ ಜಾಸ್ತಿ ಸೌಂಡ್ ವಾಲ್ಯೂಮ್ ಕೊಟ್ಕೊಂಡು ನೀವು ಹಾಡೋದಿಲ್ಲ. ಯಾವ ನೆಲದಲ್ಲಿ ನಾವು ಇದ್ದೀವಿ ಬಂದು, ಆದರೆ ಇದೆಲ್ಲವನ್ನು ತಿರುವು ಮರುವು ಮಾಡಿ ಬಂದು ನೂರಾರು ಭಜರಂಗಿಗಳು ಇವತ್ತು ಮಡಿಕೇರಿಯ ಮುಖ್ಯ ಬೀದಿಯಲ್ಲಿ ಶೌರ್ಯ ಸಂಚಲನವನ್ನು ಮಾಡಿದ್ದೇವೆ. ಬಂದು ಯಾವ ಸಂದರ್ಭದಲ್ಲಿಯೂ ಕೂಡ ಒಬ್ಬ ಭಜರಂಗಿ ತನ್ನ ತಲೆಯನ್ನ ಕೆಳ ತಗ್ಗಿಸಿ ನಿಲ್ಲುವ ಪ್ರಮೇಯವೇ ಇಲ್ಲ.
ಹಾಕಿದ ಮೇಲೆ ನಮ್ಮ ಭಾರತವನ್ನು ನಾವು ಹಿಂದೂ ರಾಷ್ಟ್ರ ಅಂತ
ಮತಾಂಧ ಅನ್ನೋದನ್ನ ಹೇಳ್ತಾ ಇಲ್ಲ, ಇವರು ಲೆಕ್ಕ ಮಾಡ್ತಾ ಇಲ್ಲ. ಒಬ್ಬ ಕಾರ್ಯಕರ್ತನಾಗಿ ನನ್ನ ನಡೆ
अंबिका उत्तर तुम्हारे धन्यवाद सल कार्यक्रम।